नमस्कार वीक्षकरे, वेलकम टू माय चैनल प्रीतियिंदा प्रतिभा। फ्रेंड्स, इवत्तु नान निमगे रुचि रुचिया उप्पिनकाई हेगे माडोदु अन्नोदन्न तोर्सिकोड्ता इदीनि। इदु मावीनकाई मिडी उपयोगिसिकोंडु हाक्ता इरो उप्पिनकाई, तुंबा टेस्टियागि बरुत्ते। अदरल्लू उप्पिनकाई अंद तक्षण एल्लर बायल्लू नीरु बरक्के शुरुवागुत्ते। तुंबा टेस्टियागू बरुत्ते, तुंबा ईजियागू माडबहुदु, तुंबा कष्ट एनिल्ल। सो माडोदु हेगे नोडोण, बन्नि। नानिल्लि ओंदु 20 मावीनकाई मिडिगळन्न तगोंडिदीनि। अदन्न ई तर मेल ಗಡೆ ಸ್ಟೆಮ್ ಇರತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಇರಲಿ ಅದರಲ್ಲಿ। ಆಮೇಲೆ ನಾನು ಇಲ್ಲಿ ಕಲ್ಗಡಗೆ ಅಂತ ಬರುತ್ತೆ ಅದರಲ್ಲಿ ನಾನು ಹಾಕ್ ತೋರಿಸ್ತಾ ಇದೀನಿ। ನೀವು ಬೇಕಾದ ಏರ್ ಟೈಟ್ ಕಂಟೈನರ್ ಅಲ್ಲಿ ಕೂಡ ಹಾಕಬಹುದು। ನೋಡಿ, ಫಸ್ಟ್ ಲೇಯರ್ ನಾನು ಕೆಳಗಡೆ ಕಲ್ಲು ಉಪ್ಪು ಹಾಕಿದೆ, ಅದರ ಮೇಲೆ ಮಾವಿನಕಾಯಿ ಇಟ್ಟೆ, ಮತ್ತೆ ಎರಡನೇ ಲೇಯರ್ ಮತ್ತೆ ಉಪ್ಪು ಹಾಕಿದೆ, ಮತ್ತೆ ಅದರ ಮೇಲೆ ಮಾವಿನಕಾಯಿಗಳನ್ನ ಇಟ್ಟೆ, ಮತ್ತೆ ಅದರ ಮೇಲೆ ಉಪ್ಪು ಹಾಕಿಬಿಟ್ಟು, ಮತ್ತೆ ಅದರ ಮೇಲೆ ಮಾವಿನಕಾಯಿ ಎಲ್ಲ ಇಟ್ಬಿಟ್ಟು, ಈಗ ಅದನ್ನು ಮಾವಿನ ಎಲೆಯಲ್ಲಿ ಟೈಟಾಗಿ ಅದನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಕಲ್ಲು ಇಡ್ತಾ ಇದ್ದೀನಿ। ನಿಮ್ಮ ಹತ್ರ ಇದಿಲ್ಲ ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ನೀವು ಹಾಕಿ ಬಿಗಿಯಾಗಿ ಮುಚ್ಚಿಟ್ಬಿಡಿ। ಒಂದು ವಾರ ಆದಮೇಲೆ ನೋಡಿ, ಈ ಥರ ಒಂದ್ಸಲ ತೆಗೆದುಬಿಟ್ಟು ಅದನ್ನು ಒಂದ್ಸಲ ಸ್ಟಿರ್ ಮಾಡಬೇಕಾಗತ್ತೆ, ಒಂದ್ಸಲ ಕೈ ಆಡಿಸ್ಬೇಕಾಗತ್ತೆ। ಯಾಕೆ ಅಂದರೆ ಆಲ್ಮೋಸ್ಟ್ ಆಲ್ರೆಡಿ ನೋಡಿ ಎಷ್ಟು ಚೆನ್ನಾಗಿ ಅದು ಚೆಟ್ಟಿದೆ, ಅಂದರೆ ಶ್ರಿಂಕ್ ಆಗಿದೆ, ಆದರೆ ಇನ್ನೂ ಕೆಲವೊಂದು ಆಗಬೇಕು। ಸೊ ಆವಾಗ ನೀವು ಒಂದ್ಸಲ ಅಂದರೆ ಪದೇ ಪದೇ ಕೈ ಆಡಬೇಕಂತ ಏನಿಲ್ಲ, ಒಂದ್ಸಲ ಯಾವಾಗಾದರೂ ಹಿಂಗೊಂದ್ಸಲ ಕೈ ಆಡಿಬಿಟ್ಟು ಮತ್ತೆ ಅದನ್ನು ಟೈಟಾಗಿ ಮುಚ್ಚಿ ಒಂದು ಸೈಡಲ್ಲಿ ಇಟ್ಬಿಡಿ। ನೋಡಿ, 15 ದಿನ ಆದಮೇಲೆ ಪೂರ ಚೆಟ್ಟಿರುತ್ತೆ ಫ್ರೆಂಡ್ಸ್, ಅಂದರೆ ಫುಲ್ಲು ಶ್ರಿಂಕ್ ಆಗಿರುತ್ತೆ। ನೋಡಿ, ಒಂದ್ಸಲ ಹಿಂಗೆ ಕೈ ಆಡಿಸಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅದು ಎಷ್ಟು ಚೆನ್ನಾಗಿ ಶ್ರಿಂಕ್ ಆಗಿದೆ ಅಂತ। ಈಗ ಇದು ಉಪ್ಪಿನಕಾಯಿ ಹಾಕಕ್ಕೆ ರೆಡಿ ಆಗಿದೆ ಅಂತ। ಸೊ ಈಗೇನು ಮಾಡಿ, ಈ ಉಪ್ಪಿನ ನೀರು ಇರುತ್ತಲ್ಲ ಅದನ್ನು ಸೋಸ್ಕೊಂಬಿಡಿ ನೀಟಾಗಿ, ಹೋಳು ಎಲ್ಲನೂ ಸೋಸ್ಕೊಳ್ಳಿ। ನೋಡಿ, ಅದರಲ್ಲಿ ಏನು ಉಳಿದಿರತ್ತಲ್ಲ ಉಪ್ಪು, ಆ ಉಪ್ಪು ಏನು ನಮ್ಗೆ ಯೂಸಿಗೆ ಬರಲ್ಲ ಫ್ರೆಂಡ್ಸ್, ಯಾಕಂದರೆ ಅದರ ಆಲ್ರೆಡಿ ಅಂಶ ಈ ಮಾವಿನಕಾಯಿ ಎಲ್ಲ ಹೀರ್ಕೊಂಡಿರತ್ತೆ। ಸೊ ಅದೇನು ನಮ್ಗೆ ಯೂಸ್ ಆಗಲ್ಲ। ಈಗ ಆ ಮಾವಿನಕಾಯಿನ ಒಂದು ಸ್ವಲ್ಪ ಹಿಂಗೆ ಡ್ರೈ ಆಗೋಕ್ಕೆ ಒಣಗಾಕ್ಕೊಳ್ಳಿ ಒಂದು ಟವಲ್ ಮೇಲೆ। ಆಮೇಲೆ ಆ ಉಪ್ಪಿನ ನೀರಿರತ್ತಲ್ಲ ಅದಕ್ಕೆ ಒಂದು 2-3 ಲೋಟದಷ್ಟು ನೀರು ಹಾಕ್ಕೊಳ್ಳಿ ಆ ಉಪ್ಪಿನ ನೀರಿಗೆ। ಇಷ್ಟೇ ನೀರೇ, ಮತ್ತೆ ಎಕ್ಸ್ಟ್ರಾ ನೀರು ಮುಟ್ಸಂಗೆ ಇಲ್ಲ ಇದಕ್ಕೆ। ಈಗ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗತ್ತೆ, 1 ಇಂಚು ಬತ್ತೋ ಅಷ್ಟು ಇದನ್ನು ಕುದಿಸ್ಬೇಕು ಚೆನ್ನಾಗೆ। ಈಗ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಇಲ್ಲಿ ಚಿಲ್ಲಿ ಪೌಡ್ರು ನಾನು 1 ಕಪ್ನಷ್ಟು ತೊಗೊಂಡಿದ್ದೀನಿ, ಆಮೇಲೆ ಅರಿಶಿನ, ಇದು ಅರಿಶಿನದ ಕೊಂಬನ್ನು ಜಜ್ಜಿಬಿಟ್ಟು ತೊಗೊಂಡಿರೋ ಅರಿಶಿನ, ನೀವು ಬೇಕಾದ್ರೆ ಪ್ಯೂರ್ ಅರಿಶಿನ ತೊಗೋಬೋದು, ಅರಿಶಿನದ ಕೊಂಬಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ। ಆಮೇಲೆ ಮೆಂತ್ಯ 1/2 ಟೇಬಲ್ ಸ್ಪೂನ್ ಅಷ್ಟೇ ಸಾಕಿದ್ದಕ್ಕೆ, ಮೆಂತ್ಯ ಜಾಸ್ತಿ ಬೇಡ, ಸಾಸಿವೆ 1/4 ಕಪ್ನಷ್ಟು ಬೇಕಾಗತ್ತೆ, ಆಮೇಲೆ ಜೀರಿಗೆ 1/2 ಟೇಬಲ್ ಸ್ಪೂನ್ನಷ್ಟು, ಮತ್ತು ಮೆಣಸಿನಕಾಳು, ಜೀರಿಗೆ ಮತ್ತು ಮೆಣಸಿನಕಾಳು ಸುಮಾರು ಜನ ಹಾಕಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಮೆಣಸಿನಕಾಳು ಹಾಕೋದು ಮಿಡಿ ಗಟ್ಟಿ ಬರಲಿ ಅಂತ। ಆಮೇಲೆ ಹಿಂಗು 1/2 ಟೇಬಲ್ ಸ್ಪೂನ್ನಷ್ಟು ತೊಗೊಳ್ಳಿ, ಹಿಂಗೆ ಜಾಸ್ತಿ ಇದ್ದಷ್ಟು ಚೆನ್ನಾಗೇ ಇರುತ್ತೆ। ಈಗ ಜೀರಿಗೆನ ನಾನು 1/30 ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಷ್ಟೇ, ಇದನ್ನು ಒಂದು ಜಾರಿಗೆ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ। ಇದೆಲ್ಲ ಈಗ ಪೌಡ್ರ್ ಮಾಡ್ಕೊಬೇಕು ಅದಕ್ಕೆ। ಈಗ ಅದಕ್ಕೆ ನಾನು ಸಾಸಿವೆ, ಮೆಂತ್ಯ, ಇದಕ್ಕೆ ಮೆಂತ್ಯ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್, ಹೋಳ್ಗಾಯಿ ಉಪ್ಪಿನಕಾಯಿ ಹಾಕ್ತೀವಲ್ಲ ಅದಕ್ಕಾದರೆ ಮೆಂತ್ಯ ಜಾಸ್ತಿ ಬೇಕು, ಇದಕ್ಕೆ ಜಾಸ್ತಿ ಬೇಡ, ಸಾಸಿವೆ ಜಾಸ್ತಿ ಬೇಕು ಇದಕ್ಕೆ। ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸಿ ಮಾಡ್ಕೊಂಬಿಡಿ। ನೋಡಿ, ಈ ಥರ ನಯಸ್ಸು ಪೌಡ್ರು ಹಾಕಬೇಕದು, ನೋಡಿ ಈ ಥರ। ಈಗ ಇದಕ್ಕೆ ನೀವು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಹೆಂಗಿದ್ರು ಅದು ಪೌಡರೇ ಅಲ್ವಾ, ಸೊ ಹಾಗಾಗಿ ಇದನ್ನು ಹಾಕ್ಬಿಟ್ಟು ನಾವು ಯಾವುದು ನೀರನ್ನ ಕುದಿಸಿ ಇಟ್ಟಿರ್ತೀವಲ್ಲ ಅದು ಫುಲ್ಲು ತಣ್ಣಗಾಗಬೇಕು, ತಣ್ಣಗಾದಮೇಲೆ ಆ ನೀರನ್ನ ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್। ಅದಕ್ಕೆ ಎಷ್ಟು ಬೇಕೋ ನೀರು ನೀವು ಹಾಕ್ಕೊಳ್ಳಿ ಕರೆಕ್ಟಾಗಿ। ನೋಡಿ, ಅದಕ್ಕೆ 2 ಸಲ ನಾನು ನೀರು ಹಾಕ್ಕೊಂಡೆ, ನೋಡಿ ಈ ಥರ ಪೇಸ್ಟ್ ಕನ್ಸಿಸ್ಟೆನ್ಸಿ ಆಗಬೇಕು। ಈಗ ಇದನ್ನು ಮತ್ತೆ ಅಲ್ಲಿ ಉಳಿದಿರೋ ನೀರಿರುತ್ತಲ್ಲ ಉಪ್ಪಿನ ನೀರು, ಅದಕ್ಕೆ ಇದನ್ನು ಹಾಕ್ಕೊಬೇಕು। ನೀವು ಎಕ್ಸ್ಟ್ರಾ ನೀರು ಆ್ಯಕ್ಚುಲಿ ಉಪಯೋಗಿಸಂಗಿಲ್ಲ ಇದಕ್ಕೆ, ಅದೇ ನೀರಲ್ಲೇ ನೀವು ಮ್ಯಾನೇಜ್ ಮಾಡಬೇಕು। ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ। ಈಗ ಇದಕ್ಕೆ ಎಲ್ಲ ಉಪ್ಪಿನಕಾಯಿನ ನಾವು ಆಗಲೇ ಹರಡಿಟ್ಕೊಂಡಿದ್ವಲ್ಲ ಬಟ್ಟೆ ಮೇಲೆ, ಅದನ್ನು ಎಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ, ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ ಈ ಥರ ಅದೆಲ್ಲ ನೀಟಾಗಿ ಹೊಂದ್ಕೊಬೇಕು, ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು, ಆ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ। ಈಗ ಇದಕ್ಕೆ ಒಗ್ಗರಣೆ, ಒಗ್ಗರಣೆನ ಚೆನ್ನಾಗೆ ಒಗ್ಗರಣೆ ಚೆನ್ನಾಗಿ ಕೊಟ್ಟಷ್ಟು ಚೆನ್ನಾಗಿರುತ್ತೆ। ನೋಡಿ, ಎಣ್ಣೆ, ಸಾಸಿವೆ ಕಾಳು, ಮತ್ತು ಹಿಂಗು, ಹಿಂಗು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ। ಇದಕ್ಕೆ ಬೇಕಾದ್ರೆ ಈಗ ನೀವು ಅರಿಶಿನ ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್ಲು, ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ। ನೋಡಿ ಈ ಥರ
ರೆಡಿ ಆದಮೇಲೆ ಅದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಒಂದು ಕಂಟೈನರಲ್ಲಿ ಹಾಕಿ ಅಟ್ಲೀಸ್ಟ್ ಒಂದು 10 ಡೇಸ್ ಮತ್ತೆ ಬಿಡಬೇಕಾಗತ್ತೆ, ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ಉಪ್ಪಿನಕಾಯಿ ರೆಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಾವಿನಕಾಯಿ ಮಿಡಿ ಇತ್ತು ಅಂದರೆ ಈ ಥರ ಉಪ್ಪಿನಕಾಯಿ ಒಂದ್ಸಲ ಹಾಕ್ಕೊಳ್ಳಿ. ಇದರಲ್ಲಿ ಮೆಂತ್ಯ ಕಮ್ಮಿನೇ ತೊಗೊಳ್ಳಿ ಫ್ರೆಂಡ್ಸ್. ಜೀರಿಗೆ ಜೀರಿಗೆ ಕೆಲವೊಬ್ಬರು ಹಾಕಲ್ಲ, ಬಟ್ ಹಾಕಿದ್ರೆ ಒಳ್ಳೆ ಅರೋಮಾ ಬರುತ್ತೆ. ಆಮೇಲೆ ಮೆಣಸಿನಕಾಳು ಕೂಡ ಅಷ್ಟೇ, ಕೆಲವೊಬ್ಬರು ಹಾಕಲ್ಲ. ಅದನ್ನು ಹಾಕಿದ್ರೆ ಏನಾಗುತ್ತೆ, ಮಿಡಿ ಗಟ್ಟಿ ಬರುತ್ತೆ ಅಂತ ಅದನ್ನು ಹಾಕೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.